ಕೆಲವು ನಟರುಗಳ ಮನೆ ಹತ್ರ ಹೋಗಿದ್ದೀನಿ ನಾನು. ಓಕೆನಾ, ನೀವು ಹೋಗಿರ್ತೀರ, ಏನಕ್ಕೆ ನಾನು ಅಭಿಮಾನಿ ಅದೇ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಿಮಗೆ ಕೆಲವು ನಟರುಗಳ ಮನೆ ಹತ್ರ ಹೋಗಿರ್ತೀರಿ ತಾವು. ನಟರುಗಳ ಮನೆ ಹತ್ರ ಹೋದಾಗ ಅಲ್ಲಿ ನಡೆಸ್ಕೊಳ್ತಕ್ಕಂಥ ರೀತಿ ರಿವಾಜುಗಳು ಬೇರೆ. ನಟರುಗಳು ಬಂದು ನಡೆಸ್ಕೊಳ್ಳೋದು ಬೇರೆ ವಿಚಾರ, ನಟರುಗಳಲ್ಲಿ ಸುಳಿಯೋದು ಇಲ್ಲ, ಇರ್ತಾರೆ ಬಿಡ್ತಾರೆ ಅದು ಕೂಡ ಸೆಕೆಂಡ್ರಿ. ಆ ವಾಚ್ಮ್ಯಾನ್ಗಳು ಅಪ್ಪಿ ತಪ್ಪಿ ಅಲ್ಲಿ ಗೇಟ್ ಮುಂದೆ ನಿಂತ್ಕೊಳ್ಳೋದಕ್ಕೂ ಬಿಡಲ್ಲ. ಅವ್ರಿಗೆ ಆ್ಯಕ್ಟರ್ಸ್ಗಳೇನೆ, ಈಗ ನಾವು ಯಾವುದೋ ಸಿನಿಮಾ ಪರ್ಪಸ್ಸು, ಈಗ ಮ್ಯಾನೇಜರ್ಗಳ ನಂಬರ್ಗಳು ಸಿಗದೇ ಇದ್ದಾಗ ಕೆಲವು ಟೈಮು ಆ್ಯಸ್ ಎ ಡೈರೆಕ್ಟರಾಗಿ ನಾನು ಎಷ್ಟೋ ನಟರುಗಳ ಮನೆ ಮುಂದೆ ಹೋದಾಗ ಹೆಂಗೆ ಅಂತಂದರೆ ಎಷ್ಟು ಹೀನಾಯವಾಗಿ ಕಂಡು ಕಳಿಸಿದ್ದಾರೆ ಅಂತಂದರೆ ಅದು ಹೇಳ್ಕೊಳ್ಳೋದಕ್ಕೆ ತುಂಬ ಬೇಜಾರು ಅನಿಸುತ್ತೆ. ಅದೇ ನೀವು ದರ್ಶನ್ ಅವ್ರ ಮನೆ ಹತ್ರ ಹೋಗಿ ಆಯ್ತಾ, ಅದೇ ನೀವು ದರ್ಶನ್ ಅವ್ರ ಮನೆ ಹತ್ರ ಹೋಗಿ, ಹೋಗ್ಬಿಟ್ಟು ಬೆಳಗ್ಗೆ ಟೈಮ್ ಆಗಲಿ ಅಥವಾ ಯಾವಾಗಲೂ ಒಂದ್ಸರಿ ಹೋಗಿ ಅಲ್ಲಿನ ಆತಿಥ್ಯಗಳನ್ನ ನೋಡಿ ನೀವು. ಅಂದರೆ ಯಾರೋ ಗೊತ್ತು ಗುರಿಲ್ದೆ ಇರೋರು, ಏ ಇಲ್ಲಪ್ಪ ಬಾಸ್ ಹೊರಗಡೆ ಹೋಗಿದ್ದಾರೆ ಸರ್, ಮೇಡಮ್ ಹೊರಗಡೆ ಹೋಗಿದ್ದಾರೆ ಬಾಸು, ಸೊ ಬಂದಾದ್ಮೇಲೆ ಮೀಟ್ ಮಾಡಿ, ಊಟ ಮಾಡಿದ್ರಾ? ಫಸ್ಟು ಕೇಳೋ ಕೆಲಸ ಅದು. ಬಾಸ್ ಅಭಿಮಾನಿಗಳಾಗಲಿ ಅಲ್ಲಿ ಫಸ್ಟ್ ಆಫ್ ಆಲ್ ಅವ್ರ ಮನೆ ಹತ್ರ ಸೆಕ್ಯೂರಿಟೀಸ್ಗಳನ್ನ ಇಕ್ಕಿಲ್ಲ, ಇಲ್ಲ ಒಬ್ರು ಇರ್ತಾರೆ ಅದು ಬೇರೆ. ನಿಮಗೆ 24 hours ಶಿಫ್ಟ್ ವೈ ಶಿಫ್ಟು ಸೆಕ್ಯೂರಿಟೀಸ್ಗಳು, 3-4 ಜನ ಸೆಕ್ಯೂರಿಟಿಗಳು ಅದರಲ್ಲೇ, ಅದು ಒಬ್ಬರು ಕನ್ನಡದವ್ರು ಇರಲ್ಲ. ಓಕೆನಾ, ಅಲ್ಲಿಗೆ ಹೋಗಿದ್ದಾರೆ ಅಂತಂದರೆ ಮಾತಾಡೋದೇ ತಮಿಳು ತೆಲುಗು ಹಿಂದಿಲೇ ಮಾತಾಡೋದು ಜಾಸ್ತಿ ಎಲ್ಲನ. ಓಕೆ, ಬೇರೆ ಅನ್ಯ ರಾಜ್ಯದಿಂದ ಬಂದುಬಿಟ್ಟು ನಾವೇನಾದರೂ ಒಪ್ಪಿ ತಪ್ಪಿ ಮಾತಾಡ್ಸೋಣ ಮೀಟ್ ಮಾಡೋಣ ಅಂತ ಹೋದಾಗ ದಬ್ಬಾಳಿಕೆ ಮಾಡಿರ್ತಕ್ಕಂಥ ಕೆಲವು ಘಟನೆಗಳು ನನಗೆ ಪರ್ಸ್ನಲಿ ನನಗೆ ಆಗಿರತಕ್ಕಂಥದ್ದು. ಓಕೆ, ನಮಗೆ ಬೇರೆ ಭಾಷೆ ಸಾಧ್ಯನೇ ಇಲ್ಲ, ಒಂದು ದಿನಕ್ಕೂ ಕೂಡ ಆ ಥರ ಆಗಿಲ್ಲ. ಓಕೆನಾ, ನಾನು ಅಭಿಮಾನಿಯಾಗಿದ್ದೆ ಈ ಉದ್ದೇಶಕ್ಕೋಸ್ಕರ. ಅಂದರೆ ಮನೆ ಹತ್ರ ಹೋಗ್ಬಿಡ್ತೀವಿ, ಮನೆ ಹತ್ರ ಹೋದಾಗ ಚೆನ್ನಾಗಿ ನೋಡ್ಕೊಂಡ್ರೆ ಅಭಿಮಾನಿ ಆಗ್ಬಿಟ್ರೇನಪ್ಪ ಅಂತ ಅಲ್ಲ. ಅಲ್ಲ, ನಿಮ್ಗಾಗ್ಲಿಲ್ಲ ಈ ವಿಚಾರನೂ ಕೂಡ, ಅದೇ ನಿಮ್ಗಾಗ್ಲಿಲ್ಲ ಕೇಳ್ಬೋದು. ಓಕೆನಾ, ಈಗ ಯಾರಾದರೂ ಆಗಲಿ, ಯೋ ನಿನ್ನ ಮನೆ ಹತ್ರ ಹೋಗ್ಬಿಟ್ರೆ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನೀನು ಅವ್ರಿಗೆ ಅಭಿಮಾನಿ ಆಗ್ಬಿಡ್ತೀಯ, ಬಾ ನಮ್ಮ ಮನೆ ಹತ್ರನೂ ಬಾ ನಾನು ಚೆನ್ನಾಗಿ ನೋಡ್ಕೊಂಬಿಡ್ತೀನಿ, ಇವೆಲ್ಲ ಬಂದು ಬರ್ಬೋದು. ಓಕೆನಾ, ಸೊ ಅದಕ್ಕೋಸ್ಕರನೇ ಬರೀ ಮನೆ ಅಂತ ಅಲ್ಲ, ಅಲ್ಲಿ ಆತಿಥ್ಯಗಳು ಕೊಡ್ತಕ್ಕಂಥ ಆತಿಥ್ಯಗಳಾಗ್ಬೋದು. ಒಬ್ಬ ಸ್ಟಾರ್ ಇರಲಿಲ್ಲ ಅಂತಂದರೂ ಕೂಡ ಒಬ್ಬ ಸೆಕ್ಯೂರಿಟಿ ಅಲ್ಲಿ ಮಾತಾಡಿಸಿ ಕಳಿಸುವಂಥ ಒಂದು ರೀತಿ ರಿವಾಜುಗಳಿರುತ್ತೆ ಗೊತ್ತಾ. ಈಗ ಗೌಡ್ರೆ, ನೀವು ನಿಮ್ಮ ಮನೆ ಹತ್ರ ಒಂದು ನಾಯಿ ಸಾಕಿರ್ತೀರಿ, ಆ ನಾಯಿಗೆ ನೀವು ಯಾರಾದರೂ ಕಳ್ಳರು ಬಂದರೆ ಬಗಳೋದು ನೀವು ಕಳಿಸ್ಲಿಲ್ಲ ಅಂತಂದರೆ ಅಥವಾ ಆ ನಾಯಿಗೆ ಅದು ಗೊತ್ತಿರುತ್ತೆ ನಮ್ಮನೆಯವ್ರು ಯಾರು ಬೇರೆಯವ್ರು ಯಾರು ಅಂತ ಅಂದ್ಬಿಟ್ಟು, ಅರ್ಥ ಆಯ್ತಾ? ಹಾಗೆ ಆ ನಾಯಿಗಳು ಬಗಳೋದೇ ಕೆಲಸ ಇರುತ್ತೆ, ಅರ್ಥ ಆಯ್ತಾ? ನೀವು ಹೇಳ್ದಂಗಿದ್ರೆ ನಾಯಿ ಅದಂಗೆ ಬಿಗಳುತ್ತೆ. ಹೌದು, ನೀವೇನಾದರೂ ಒಂದು ಸ್ವಲ್ಪ ಕುಮ್ಮಕ್ಕೆ ಅಂದರೆ ಊಟ ಜಾಸ್ತಿ ಹಾಕಿರ್ಬೇಕು ಅದಕ್ಕೆ, ಇಲ್ಲ ಅಂತಂದ್ರೆ ಅದಕ್ಕೆ ಚೆನ್ನಾಗಿ ನೋಡ್ಕೊಂಡಿರ್ತೀರಿ ಚಿಕನ್ ಮಟನ್ ಕೊಟ್ಟು. ಸೊ ಹಂಗಾಗಿ ಬೇರೆಯವ್ನ ಯಾರಾದರೂ ಬಂದಿದೆ ಅಂದ್ರೆ ಬಾ ನನ್ನ ಮಗನೇ ಐತೆ ಇಲ್ಲಿ ಅಂತ ಅನ್ನೋದು ಕಾಮನ್ ಅಲ್ವಾ. ಆದರೆ ದರ್ಶನ್ ಅವ್ರ ಮನೆ ಹತ್ರ ಅದು ಸಾಧ್ಯ ಇಲ್ಲ. ಮತ್ತು ಅವ್ರು ಮಾಡಿರ್ತಕ್ಕಂತಹ ದಾನ ಧರ್ಮ ನಾನು ಕಣ್ಣಾರೆ ನಾನು ನೋಡಿದ್ದೀನಿ, ಪರ್ಸ್ನಲಿ ನಾನು ವಿಡಿಯೋ ಮಾಡಿದ್ದೀನಿ ಗೌಡ್ರೆ. ನೀವು ವಿಡಿಯೋ ಮಾಡಿದ್ದೀರಿ, ಮಾಡಿದ್ದೀರಿ ತಾನೆ? ಅಲ್ಲ, ವಿಡಿಯೋ ನಾನು ಮಾಡಿದ್ದೀನಿ. ಆದರೆ ಇವಾಗ ನೀವು ನೋಡಿದ್ದೀರಿ, ಒಬ್ಬ ಅಭಿಮಾನಿಯಾಗಿ ನೀವು ನೋಡಿದ್ದೀರಿ, ನಾನು ಕೂಡ ನೋಡಿದ್ದೀನಿ. ಆದರೆ ನಾನು ಕೇಳ್ತಕ್ಕಂಥದ್ದು ಇದರಲ್ಲಿ, ಅದರಲ್ಲಿ ಈಗ ಬಾಸ್ ಅವರು ಅನ್ನಪೂರ್ಣೇಶ್ವರಿ ಏನು ಪೊಲಿಟಿಷನ್ಗೆ ಹೋದರು, ಆ ಒಂದು ಸಂದರ್ಭದಲ್ಲಿ ಒಬ್ಬ ಟಿ ವಿಯವ್ರು ಬರ್ತಾರೆ, ಟಿ ವಿಯವ್ರು ಬಂದ್ಬಿಟ್ಟು ಅಭಿಮಾನಿಗಳನ್ನು ಮೈಕ್ ಹಿಡಿತಾರೆ, ಏಯ್ ಬಂದ್ರೆ ಇಲ್ಲಿ ಬಂದ್ರೆ ಇಲ್ಲ, ನೀವು ಅವ್ರ ಅಭಿಮಾನಿ ಅನ್ರ ಬಾಮೆಯಲ್ಲಿ ಅಂದ್ಬಿಟ್ಟು ಮೈಕ್ ಹಿಡಿತಾನೆ. ಅಸಭ್ಯವಾಗಿ ಮಾತಾಡ್ತಾರೆ. ಅದಕ್ಕೆ ಅವರು ಅಭಿಮಾನಿಗಳು ಕೇಳ್ತಾರೆ, ನೀವು ಸ್ವಾಮಿ ಇವಾಗ ಬಂದಿದ್ದೀರಲ್ಲ ಟಿ ಆರ್ ಪಿಗೋಸ್ಕರ, ಅವ್ರು ಒಳ್ಳೆ ಕೆಲಸಗಳು ಮಾಡುವಾಗ ನೀವೆಲ್ಲಿ ಹೋಗಿದ್ರಿ ಅಂತ ಅವ್ರು ಕೇಳ್ತಾರೆ ಅಭಿಮಾನಿಗಳು. ಅದಕ್ಕೆ ಅಭಿಮಾನಿ, ನಿನ್ಗೆ ಒಳ್ಳೇದು ಮಾಡಿದ್ದಾನ, ಏನು ಮಾಡಿದ್ದಾನೆ, ಏಕವಚನದಿಂದ ಮಾತಾಡಿಸ್ತಾನೆ ಅವನು, ಅಂದ್ರೆ ರಿಪೋರ್ಟರ್ ರಿಪೋರ್ಟರ್ ಓಕೆ, ಏನ್ ನಿಮ್ಗೆ ಏನ್ 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 ಒಳ್ಳೆ ಕೆಲಸ ಮಾಡಿದ್ದಾರೆ ಹೇಳಿ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಗೊತ್ತಿಲ್ಲದೆ ಇರೋರು ಇದ್ದಾರೆ. ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಗೌಡ್ರೆ. ಓಕೆನಾ, ಈಗ ಗೌಡ್ರು ನನಗೆ ತುಂಬ ಇಷ್ಟ, ಅರ್ಥ ಆಯ್ತಾ? ಗೌಡ್ರು ಒಂದು ದೊಡ್ಡ ಮಟ್ಟದಲ್ಲಿ ಇರ್ತಾರೆ. ಸೊ ಗೌಡ್ರೆ ಹೇಳಬೇಕು ಅಂತ ಏನಿಲ್ಲ, ಗೌಡ್ರ ಹೆಸರಲ್ಲಿ ನಾನು ಮಾಡೋದು ನನ್ನ ಧರ್ಮ ಅದು. ಯಾಕೆಂದರೆ ಅವ್ರು ಮಾಡ್ತಾ ಇರ್ತಕ್ಕಂಥ, ಗೌಡ್ರು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾನು ನೋಡಿದ್ದೀನಿ, ಅರ್ಥ ಆಯ್ತಾ? ಇದು ಚೈನ್ ಲಿಂಕ್ ಥರ, ಇದನ್ನೊಂದು ಅರ್ಥ ಮಾಡ್ಕೋಬೇಕು ಎಲ್ಲರೂ. ಡಿ ಬಾಸ್ ಅವ್ರು ಮಾಡ್ತಾ ಇರತಕ್ಕಂಥ ಒಳ್ಳೆ ಕೆಲಸ ಅಥವಾ ಅಭಿಮಾನಿಗಳು ಮಾಡ್ತಾ ಇರತಕ್ಕಂಥ ಒಳ್ಳೆ ಕೆಲಸ, ದಿಟ್ ಈಸ್ ಎ ಚೈನ್ ಲಿಂಕ್. ಹೆಂಗೆ ಅಂದರೆ, ನಾನೊಬ್ರಿಗೆ ಒಳ್ಳೇದು ಮಾಡ್ತೀನಿ, ಈಗ ಗೌಡ್ರಿಗೆ ನಾನು ಒಳ್ಳೇದು ಮಾಡ್ತೀನಿ, ಗೌಡ್ರು ನನಗೆ ಒಳ್ಳೇದು ಮಾಡೋದು ಬೇಡ, ಗೌಡ್ರೆ ಒಂದು 5 ಜನಕ್ಕೆ ಒಳ್ಳೇದು ಮಾಡ್ರಿ ಅಂತೀನಿ ನಾನು. ಗೌಡ್ರು ಅವಾಗ ಒಂದು 5 ಜನಕ್ಕೆ ಒಳ್ಳೇದು ಮಾಡ್ತಾರೆ, ಗೌಡ್ರು ನನಗೇನು ಒಳ್ಳೇದು ಮಾಡಬೇಡ್ರಪ್ಪ, ನೀವಿನ್ನೊಂದು 5 ಜನಕ್ಕೆ ಒಳ್ಳೇದು ಮಾಡಿರಿ.
ಈ ತರ ಚೈನ್ ಲಿಂಕ್ ಅಲ್ಲಿ ಬೆಳ್ಕೊಂಡು ಬಂದು ಸಾಮ್ರಾಜ್ಯ ಕಟ್ಟಿ ನಿಲ್ಸಿರುವಂತದ್ದು ಡಿಬಾಸು ಏನ್ ಹೇಳ್ರಿ ಅವ್ರು ಮಾಡ್ತಕ್ಕಂಥ ಕೆಲಸಗಳನ್ನ ಗೌಡ್ರೆ ಯಾವುದು ಬೇಡ ನಮ್ಮನೆ ಸುಮ್ಮನೆ ಆಶ್ರಮ ಕೇಳಿದೀರ ತಾವು 50,000 ಇಟ್ಕೆ ಅಂತ ಅಂದ್ರೆ ಅದು ಸಿಮೆಂಟ್ ಇಟ್ಕೆ ಒಂದು ಸಿಮೆಂಟ್ ಇಟ್ಕೆ ಬೆಲೆ ಗೊತ್ತಿರ ಗೌಡ್ರೆ 45 55 60 ರೂಪಾಯಿವರೆಗೂ ಇದೆ ಒಂದು ಸಿಮೆಂಟ್ ಇಟ್ಕೆ ಬೆಲೆ ಆಯ್ತಾ 50,000 ಸಿಮೆಂಟ್ ಇಟ್ಕೆಗಳನ್ನ ಕೊಡಿಸಿದ್ದು ಅಲ್ಲದೆ ನನ್ನ ಹೆಸರು ಹೇಳ್ಬೇಡಮ್ಮ ಅಂತಾರೆ ಅಂತಂದ್ರೆ ಸಿಂಪಲ್ ಆಸ್ ದಟ್ ಅರ್ಥ ಆಯ್ತಾ ಹೌದು ನಾನು ಆ ವಿಡಿಯೋ ನೋಡಿದೆ ಅವ್ರು ಮಾತಾಡಿರೋದು ಇದಕ್ಕಿನ್ನ ಇನ್ನೇನು ಬೇಕು ನನ್ನ ಹೆಸರು ಹೇಳ್ಬೇಡಮ್ಮ ಅಂತಾರೆ ಅಂತಂದ್ರೆ ಅದಕ್ಕಿನ್ನ ದೊಡ್ಡ ಗುಣ ಬೇಕಾ 10 ರೂಪಾಯಿ ಕೊಟ್ಟರೆ 100 ರೂಪಾಯಿ ಹೇಳ್ಕೊಳ್ಳೋ ಅಂತ ಕಾಲದಲ್ಲಿ ಇದ್ದೀವಿ ನಾವೀಗ 2024 10 ರೂಪಾಯಿ ಕೊಟ್ಟರೆ 100 ರೂಪಾಯಿ ನಾನು ಅವ್ನಿಗೆ ಅದನ್ನ ಕೊಟ್ಟೆ ಇದನ್ನ ಕೊಟ್ಟೆ ಹೆಂಗೆ ಮಾಡಿದೆ ಅನ್ನೋಂಥ ಕಾಲ ಇದು ಅಂಥದ್ದು ಅಷ್ಟೊಂದು 100,000 ರೂಪಾಯಿ ಗಟ್ಟಲೆ ಆಗೋಗ್ಬಿಡುತ್ತೆ ನೋಡ್ರಿ 400,000 ರೂಪಾಯಿ ಗಟ್ಟಲೆ ಎತ್ತತ್ರ ಆಗೋಗ್ಬಿಡುತ್ತೆ ಆಯ್ತಾ ಅಷ್ಟು ದುಡ್ಡು ಕೊಟ್ಟಿದ್ದು ಹೇಳ್ಬೇಡಮ್ಮ ನೀನು ಮಾಡ್ಕೋ ಒಳ್ಳೇದಾಗಲಿ ಅಂತಾರೆ ಅಂತಂದ್ರೆ ಅದಕ್ಕಿನ್ನ ಇನ್ನೇನು ಬೇಕು ಹಾಂ ಇದೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಥವಾ ಇದು ಮೈಸೂರು ಡಿಸ್ಟಿಕ್ಕು ಮಂಡ್ಯ ಡಿಸ್ಟಿಕ್ಗಳಲ್ಲೆಲ್ಲನ ಎಷ್ಟೋ ಸ್ಕೂಲ್ಗಳನ್ನ ದತ್ತು ತಗೊಂಡು ಗೌರ್ಮೆಂಟ್ ಶಾಲೆಗಳನ್ನ ನಡೆಸ್ತಾ ಇದ್ದಾರಲ್ಲ ಅದಕ್ಕಿನ್ನ ಇನ್ನೇನು ಬೇಕು ಗೌಡ್ರೆ ನಾನು ಕೇಳೋದು ಅದಕ್ಕಿನ್ನ ಇನ್ನೇನು ಬೇಕು ಅಂತ ಎಷ್ಟು ಅನಾಥ ಶಾಲೆಗಳನ್ನ ಅನಾಥ ಮಕ್ಕಳನ್ನು ಕಿಡ್ನಿ ಇಲ್ಲದೆ ಇರೋರಿಗೆ ಕಿಡ್ನಿ ಹಾಕ್ಸಿರ್ತಕ್ಕಂಥ ಉದಾಹರಣೆಗಳಿದಾವೆ ಓಕೆ ಕೆಲವು ಏನಂತಾರೆ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಕಳಂಕ ತರುವಂತಹ ಕೆಲವು ಅಭಿಮಾನಿಗಳು ಎಲ್ಲರೂ ಅಲ್ಲ ಕೆಲವು ಅಭಿಮಾನಿಗಳು ಕೂತ್ಕೊಂಡು ಕಮೆಂಟ್ ಮಾಡ್ಬೋದು ಆಯ್ತಾ ಎಷ್ಟು ಒಳ್ಳೆ ಕೆಲಸ ಮಾಡಿಲ್ಲ ಎಲ್ಲ ನಟರುಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ ನಟರುಗಳು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಎಲ್ಲ ಪ್ರೊಡ್ಯೂಸರ್ಸ್ಗಳು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರೂ ಒಳ್ಳೆಯದೇ ಮಾಡಿದ್ದಾರೆ ಎಲ್ಲಾನು ತಾಂಬಂದು ನಿಮ್ಮ ಹತ್ರಿಗೆ ಶೋಪ್ ಮಾಡೋದಕ್ಕೆ ಎಲ್ಲಾನು ಆಗಲ್ಲ ಶೋಪ್ ಮಾಡುವಂಥ ಅವಶ್ಯಕತೆ ನೋಡಿ ಈಗ ಏನು ಡಿಬಾಸ್ ಅವರು ಒಳಗಡೆ ಇದ್ದಾರೆ ಡಿಬಾಸ್ ಅವರು ಒಳಗಡೆ ಇದ್ದಾಗ 100,000 ಜನ ಪರ್ಸ್ನಲಿ ಅವರ ಒಂದು ವೈಯಕ್ತಿಕವಾಗಿ ಬಂದು ಚಾನಲ್ಗಳ ಮುಂದೆ ಆಗಲಿ ಅಥವಾ ಅವ್ರ ಪರ್ಸ್ನಲಿ ಅವರ ಅಕೌಂಟ್ಗಳು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಂಥ ಅಕೌಂಟ್ಗಳಲ್ಲಿ ನನಗೆ ಈ ಥರ ಸಹಾಯ ಮಾಡಿದ್ದಾರೆ ನನಗೆ ಈ ಥರ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಬೇಕಿದ್ರೆ ಏನಾದ್ರೂ ದರ್ಶ ಏನು ಯಾವುದೋ ಒಂದು ಚಾನಲಲ್ಲಿ ನೋಡ್ತಾ ಇದ್ದೆ ಡಿ ಗ್ಯಾಂಗು ಪ್ರತ್ಯೇಕವಾಗಿ ಎಲ್ಲ ದುಡ್ಡು ಕೊಟ್ಟು ಮಾಡಿಸ್ತಾ ಇರ್ತಾ ಇತ್ತಾರಣ ಅಂತ ಅಂದ್ರೆ ಅರ್ಥ ಆಯ್ತಾರ ನಾನು ಹೇಳಿದ್ದು ಡಿ ಗ್ಯಾಂಗು ಪ್ರತ್ಯೇಕವಾಗಿ ಯಾವುದೇ ಒಂದು ಊರಿಗೆ ಹೋಗ್ಬೇಕು ದರ್ಶನ್ ಯಾವುದೇ ಒಂದು ಊರಿಗೆ ಹೋಗ್ಬೇಕು ಅಂತಂದ್ರು ಕೂಡ ಪ್ರತ್ಯೇಕವಾಗಿ ಅವ್ರಿಗೆಲ್ಲ ಹೇಳಿ ಕೇಳಿ ಮಾಡಿಸ್ತಕ್ಕಂಥದ್ದು ಅವ್ರಿಗೆ ದುಡ್ಡು ಕೊಟ್ಟು ಅಭಿಮಾನಿಗಳನ್ನ ಕರೆಸ್ಕೊಳ್ತಕ್ಕಂಥದ್ದು ಕ್ರೌಡ್ನ ಜಾಸ್ತಿ ಸೇರಿಸೋದಕ್ಕೆ ದುಡ್ಡು ಕೊಟ್ಟು ಕರೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ನೆಲ್ಲ ಹೇಳ್ತಾರೆ ಈಗ